Hi friends, welcome to sahanakairuchi. Ivat nodri nana chicken tikka biryani yav riti madodu anta toruskodta idini nodri. Idu nodri easy agi yav riti madodu anta toruskodta idini nodri friends. Adakkoskara nodri neevu poorthi recipe nodbekandre nam video na skip madde nodbek nodri. Video start madokitta munche friends, neevenadru ide modalne barige nam channel nodatidre nam channel ge subscribe madkori, hagene pakkadalli iru bell icon na press madi. Iga nodri nana chicken tikka biryani madaka 750 ಗ್ರಾಂ ಚಿಕನ್ ತಗೊಂಡೇನೆ ನೋಡ್ರಿ. ಈಗ ನೋಡ್ರಿ ಇದರಲ್ಲಿ 1 ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಅರ್ಧ ಸ್ಪೂನ್ ನೋಡ್ರಿ ಗರಂ ಮಸಾಲ ಹಾಕೊಳ್ಳೋಣ್ರಿ. ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ನೋಡ್ರಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಹಾಕೊಳ್ಳೋಣ್ರಿ, ಅರ್ಧ ಸ್ಪೂನ್ ನೋಡ್ರಿ ಅಚ್ಚಕರದ ಪುಡಿ ಹಾಕೊಳ್ಳೋಣ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ 1 ನಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳೋಣ್ರಿ. ಈಗ ನೋಡ್ರಿ 1 ಕಪ್ನಷ್ಟು ಮೊಸರು ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ 1.5 ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು ಹಾಕೊಳ್ಳೋಣ್ರಿ. 1 ಸ್ಪೂನ್ ನೋಡ್ರಿ ಮೈದಾ ಹಿಟ್ಟು ಹಾಕೊಳ್ಳೋಣ್ರಿ. 1/2 ಸ್ಪೂನ್ನಷ್ಟು ಅರಿಶಿನ ಹಾಕೊಳ್ಳೋಣ್ರಿ. 1 ಚಿಟಿಕೆಯಷ್ಟು ನೋಡ್ರಿ ಫುಡ್ ಕಲರ್ ಹಾಕೊಳ್ಳೋಣ್ರಿ, ರೆಡ್ ಫುಡ್ ಕಲರ್ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನೆಲ್ಲ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡಿ 1-20 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಇಡೋಣ್ರಿ ಇದನ್ನ. ಈಗ ನೋಡ್ರಿ ಚಿಕನ್ ಫ್ರೈ ಮಾಡ್ಕೊಳಕ್ಕೆ 1 ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿನ್ರಿ. ಈಗ ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕೊಳ್ಳೋಣ. ಈಗ ನೋಡ್ರಿ ಇದನ್ನ ಹಾಕಿದ ತಕ್ಷಣ ಯಾವಾಗ್ಲೂ ಹೊಳಸ್ಬಾರ್ದು ನೋಡ್ರಿ ಫ್ರೆಂಡ್ಸ್. 2 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಇದೇ ತರ ಫ್ರೈ ಆಗಕ್ಕೆ ಬಿಡೋಣ್ರಿ. ಈಗ ನೋಡ್ರಿ ಈಗ ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ 5-6 ನಿಮಿಷಗಳ ಕಾಲ ಇದೇ ತರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವು ಚಿಕನ್ನ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ವಿ ನೋಡ್ರಿ. ಈಗ ನೋಡ್ರಿ ನಾನು ರೈಸ್ ಮಾಡ್ಕೊಳಕ್ಕೆ 1 ಪಾತ್ರೆಯಲ್ಲಿ ನೀರು ಬಿಸಿ ಮಾಡಕ್ಕೆ ಇಟ್ಕೊಂಡಿನ್ರಿ. ನೀರು ನೋಡ್ರಿ ನಾನು 5 ಗ್ಲಾಸ್ ತಗೊಂಡೇನ್ರಿ. ನಾನು 750 ಗ್ರಾಂ ಅಕ್ಕಿ ಯೂಸ್ ಮಾಡತ್ತೀನಿ ನೋಡ್ರಿ, ಅದಕ್ಕೋಸ್ಕರ 5 ಗ್ಲಾಸ್ ನೀರು ತಗೊಂಡೇನ್ರಿ. ಈಗ ಇದರಲ್ಲಿ 2 ಪಲಾವೆಲೆ ಹಾಕೊಳ್ಳೋಣ್ರಿ, 2 ಏಲಕ್ಕಿ, 1 ಅಡವಿ ಏಲಕ್ಕಿ, 2 ಲವಂಗ, 1-4 ಕಾಳುಮೆಣಸು, ಹಾಗೇನೆ 1 ಸ್ವಲ್ಪ ಅನಾನಸ್ ಹೂ ಹಾಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾನು ಚಿಕನ್ ಫ್ರೈ ಮಾಡ್ಕೊಂಡಿರೋ ಪಾತ್ರೆನೆ ಇಟ್ಕೊಂಡೇನ್ರಿ, ಅದೇ ಎಣ್ಣೆ ಯೂಸ್ ಮಾಡತ್ತೀನಿ. ಈಗ ಇದರಲ್ಲಿ 1 ಪಲಾವ್ ಎಲೆ ಹಾಕೊಳ್ಳೋಣ್ರಿ, 1 ಅಡವಿ ಏಲಕ್ಕಿ, 2 ಏಲಕ್ಕಿ, 1 ಸ್ವಲ್ಪ ಜಾವಿತ್ರಿ, 2 ಲವಂಗ, ಹಾಗೇನೆ 1-4 ಕಾಳುಮೆಣಸು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ್ರಿ ಮಸಾಲೆ ಎಣ್ಣೆ ಜೊತೆ. ಈಗ ನೋಡ್ರಿ ಇದರಲ್ಲಿ 1 ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿರೋ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ನೋಡ್ರಿ ಒಂದ್ ಸ್ವಲ್ಪ ಕೆಂಪಾಗೋವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಕೆಂಪಗಾದ್ರಿ, ಈಗ ಇದರಲ್ಲಿ 1 ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನ ಪೂರ್ತಿ 1 ನಿಮಿಷಗಳ ಕಾಲ ಈ ತರ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ 1 ದೊಡ್ಡ ಸೈಜ್ ಟೊಮಾಟಿನ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿರೋದು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ್ರಿ. 1-2 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ 1/2 ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ್ರಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಜೀರಾ ಪೌಡರ್, 1-2 ಸ್ಪೂನ್ ನೋಡ್ರಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಹಾಕೊಳ್ಳೋಣ್ರಿ, 1/2 ಸ್ಪೂನ್ ಅರಿಶಿನ, ಹಾಗೇನೆ ನೋಡ್ರಿ 1/2 ಸ್ಪೂನ್ ಬಿರಿಯಾನಿ ಮಸಾಲ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನೆಲ್ಲ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಸಾಲೆ. ಈಗ ನೋಡ್ರಿ ಇದರಲ್ಲಿ 1/2 ಗ್ಲಾಸ್ನಷ್ಟು ನೀರು ಹಾಕೊಳ್ಳೋಣ್ರಿ, ಇಲ್ಲಾಂದ್ರೆ ಮಸಾಲೆ ಮತ್ತೆ ಬಿಡ್ತಾವ್ರಿ ಫ್ರೆಂಡ್ಸ್. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ಮಿಕ್ಸ್ ಮಾಡಿ ಈಗ ಇದನ್ನ ಮಸಾಲೆ ಪೂರ್ತಿ ಹಸಿ ವಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ್ರಿ.
ಈಗ ನೋಡ್ರಿ ಮಸಾಲೆ ಪೂರ್ತಿ ಹಸಿ ವಾಸನೆ ಹೋತ್ರಿ. ಈಗ ಇದರಲ್ಲಿ ಒಂದ್ ದೊಡ್ಡ ಕಪ್ನಷ್ಟೇ ಮೊಸರು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಗ್ಯಾಸಿನ ಫ್ಲೇಮ್ ಲೋನೇ ಮೊಸರು ಪೂರ್ತಿ ಈ ತರ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ್ರಿ. ಒಂದ್ 4-5 ನಿಮಿಷಗಳ ಕಾಲ ಇದೇ ತರ ಬೇಯಿಸ್ಕೊಳ್ಳೋಣ್ರಿ ಮೊಸರು. ಈಗ ನೋಡ್ರಿ ಇದರಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ನಾ ನೋಡ್ರಿ 3 ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಈ ರೀತಿಯಾಗಿ ಉದ್ದುದ್ದಾಗಿ ಕಟ್ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡಿದ್ದೆ ನೋಡ್ರಿ. ಹಾಗೇನೆ ನೋಡ್ರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಒಂದ್ 4 ಎಲೆ ಪುದೀನ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನೆಲ್ಲ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ ಇದರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಚಿಕನ್ ಪೂರ್ತಿ ಮಸಾಲೆ ಜೊತೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಹೊತ್ತಿಗೆ ಪೂರ್ತಿ. ಈಗ ನೋಡ್ರಿ ಇದರಲ್ಲಿ ಒಂದ್ 1/2 ಗ್ಲಾಸ್ನಷ್ಟು ನೀರ್ ಹಾಕೊಂಡ್ಬಿಡೋಣ್ರಿ. ನೀರ್ ಯಾಕೆ ಹಾಕೊಂತೀವಿ ಅಂದ್ರೆ ಫ್ರೆಂಡ್ಸ್, ಇದು ನೋಡ್ರಿ ಚಿಕನ್ ನಾವು ಹಾಕಿದ ಮೇಲೆ ತಿನ್ನಾಕ ಜ್ಯೂಸಿ ಆಗಿ ಇರತ್ ನೋಡ್ರಿ ಫ್ರೆಂಡ್ಸ್, ಟೇಸ್ಟ್ ಆಗತ್ರಿ. ಇಲ್ಲಂದ್ರೆ ಒಣ ಒಣ ತರ ಆಗತ್ರಿ ಚಿಕನ್. ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀರ್ ಹಾಕಿ 2-3 ನಿಮಿಷಗಳ ಕಾಲ ಹೈ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ನೀರ್ ಕುದಿ ಬರಾದವ್ರಿ, ಈಗ ಇದರಲ್ಲಿ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಒಂದ್ 4 ಎಲೆ ಪುದೀನ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ ಸ್ವಚ್ಛಾಗಿ ತೊಳೆದಿಟ್ಕೊಂಡ್ರು ಅಕ್ಕಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಪೂರ್ತಿ ಅಕ್ಕಿ ಹಾಕಿದ್ಮೇಲೆ ಇದರಲ್ಲಿ ಒಂದ್ 1/2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕಿದ್ಮೇಲೆ ನೋಡ್ರಿ ಇದನ್ನ ಒಂದ್ಸಲ ಪೂರ್ತಿ ಅಕ್ಕಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ತರ ಮಿಕ್ಸ್ ಮಾಡಿ ನೋಡ್ರಿ ಇದನ್ನ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ನಮ್ಮ ಅನ್ನ ಕುದಿ ಬರತೈತ್ ನೋಡ್ರಿ ಫ್ರೆಂಡ್ಸ್. ಇದನ್ನ ನೋಡ್ರಿ ನಾವ್ ಜಾಸ್ತಿ ಹೊತ್ತು ದಮ್ ಬಿಡೋದಿಲ್ರಿ, ಅದಕ್ಕೋಸ್ಕರ ನಾವ್ ಇದರಲ್ಲಿನೆ 80-85% ಅನ್ನ ಬೇಯಿಸ್ಕೊಂಡ್ಬಿಡೋಣ್ರಿ. ಈಗ ಇದನ್ನ ಇದೇ ತರ ಒಂದ್ 5-6 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್ ನಾವು ಅನ್ನ ಪೂರ್ತಿ ನೀರ್ ಬಸದ್ಕೊಂಡ್ವಿ ನೋಡ್ರಿ. ನಾವು ನೋಡ್ರಿ ಅನ್ನ ಇಷ್ಟು ಬೇಯಿಸ್ಕೊಂಡಿವಿ ನೋಡ್ರಿ. ಈಗ ನೋಡ್ರಿ ಬಿರಿಯಾನಿ ದಮ್ ಬಿಡಾಕ ನಾನು ಒಂದ್ ಪಾತ್ರೆ ತಗೊಂಡೇನ್ರಿ. ಈಗ ಇದರಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ನಾ ನೋಡ್ರಿ ಚಿಕನ್ ಫ್ರೈ ಮಾಡ್ಕೊಂಡಿರೋ ಎಣ್ಣೆನೇ ಯೂಸ್ ಮಾಡತ್ತೀನಿ ನೋಡ್ರಿ. ನೋಡ್ರಿ ಇದನ್ನ ಈ ತರ ಪೂರ್ತಿ ಹರಡಿಸ್ಕೊಳ್ಳೋಣ್ರಿ ಎಣ್ಣೆ. ಈಗ ನೋಡ್ರಿ ಇದರಲ್ಲಿ ಮೊದಲಿಗೆ ಒಂದ್ ಲೇಯರ್ ಅನ್ನ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ ಚಿಕನ್ ಗ್ರೇವಿ ಹಾಕೊಳ್ಳೋಣ್ರಿ ಒಂದ್ ಲೇಯರ್. ಇದೇ ತರ ನೋಡ್ರಿ ಒಂದ್ ಲೇಯರ್ ಚಿಕನ್ ಗ್ರೇವಿ ಹಾಕೊಂಡ್ವಿ ರೀ. ಈಗ ನೋಡ್ರಿ ಇದ್ರ ಮೇಲ್ಗಡೆ ಒಂದ್ 4 ಎಲೆ ಪುದೀನ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ, ಹಾಗೇನೆ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಹಾಗೇನೆ ನೋಡ್ರಿ ಒಂದ್ ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳೋಣ್ರಿ. ನೀವು ನೋಡ್ರಿ ಫ್ರೆಂಡ್ಸ್ ಫುಡ್ ಕಲರ್ ಬೇಕಂದ್ರೆ ಹಾಕೋಬಹುದ್ರಿ, ಇಲ್ಲಾಂದ್ರ ಬಿಡ್ಬಹುದು ನೋಡ್ರಿ. ನಾನು ರೆಡ್ ಅಂಡ್ ಗ್ರೀನ್ ಫುಡ್ ಕಲರ್ ಯೂಸ್ ಮಾಡತ್ತೀನಿ ನೋಡ್ರಿ. ಈಗ ನೋಡ್ರಿ ಮತ್ತೆ ಇದ್ರ ಮೇಲ್ಗಡೆ ಒಂದ್ ಲೇಯರ್ ರೈಸ್ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರ ಮೇಲ್ಗಡೆ ಮತ್ತೆ ಚಿಕನ್ ಗ್ರೇವಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರ ಮೇಲ್ಗಡೆ ಮತ್ತೆ ನಾವು ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಗೂ ಪುದೀನ ಹಾಗೇನೆ ಫುಡ್ ಕಲರ್ ಎಲ್ಲ ಕೂಡ ಹಾಕೊಂಡಿದ್ದೀವ್ರಿ. ಈಗ ನೋಡ್ರಿ ಇದ್ರ ಮೇಲ್ಗಡೆ ಮುಚ್ಚಳ ಮುಚ್ಕೊಳ್ಳೋಣ್ರಿ.
ಈಗ ನೋಡ್ರಿ ಬಿರಿಯಾನಿ ರೆಡಿ ಮಾಡಿ ಇಟ್ಕೊಂಡಿರೋ ಪಾತ್ರೆನ ಗ್ಯಾಸಿನ ಮೇಲೆ ಇಟ್ಕೊಂಡಿವ್ರಿ. ಈಗ ಇದನ್ನ ಲೋ ಫ್ಲೇಮ್ ನಲ್ಲಿ ಒಂದು 15-18 ನಿಮಿಷಗಳ ಕಾಲ ದಮ್ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ ಬಿರಿಯಾನಿ ದಮ್ ಆಯ್ತು ನೋಡ್ರಿ. ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿ ಇದನ್ನ ಇದೇ ತರ ಮುಚ್ಚಳ ಮುಚ್ಚಿ ಒಂದ್ 10 ನಿಮಿಷಗಳ ಕಾಲ ಬಿಡೋಣ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ ಬಿರಿಯಾನಿ ಅಂತೂ ರೆಡಿ ಆಗೈತೆ ನೋಡ್ರಿ. ಈಗ ನೋಡ್ರಿ ಇದನ್ನ ಈ ತರ ಒಂದ್ ಪಾತ್ರೆಯಲ್ಲಿ ತಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ನಮ್ ಚಿಕನ್ ಟಿಕ್ಕಾ ಬಿರಿಯಾನಿ ನೋಡ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗೈತಿ. ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಈ ತರ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಾಗೇನೆ ನೋಡ್ರಿ ಫ್ರೆಂಡ್ಸ್, ಇದನ್ನ ನೀವು ಒಂದ್ಸಲ ಇದನ್ನ ಮಾಡಿದ್ರೆ ಪದೇ ಪದೇ ಇದೇ ತರ ಮಾಡ್ಕೊಂಡ್ ತಿಂತೀರಿ ನೋಡ್ರಿ ಫ್ರೆಂಡ್ಸ್, ಅಷ್ಟಂದ್ರೆ ಅಷ್ಟು ಟೇಸ್ಟ್ ಆಗತ್ರಿ ಇದ. ಹಾಗೇನೆ ಇದ್ರೊಳಗಿನ ಚಿಕನ್ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಆಗೈತೆ ನೋಡ್ರಿ ಫ್ರೆಂಡ್ಸ್, ಎಷ್ಟು ಜ್ಯೂಸಿ ಆಗಿ ಸಾಫ್ಟ್ ಆಗಿ ಆಗೈತೆ ನೋಡ್ರಿ. ಹಾಗೇನೆ ನೋಡ್ರಿ ಫ್ರೆಂಡ್ಸ್, ಇದು ಮಧ್ಯಾಹ್ನ ಊಟಕ್ಕಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಇದ್ರ ಜೊತೆ ರಾಯ್ತಾ ಆದ್ರೂ ತಿನ್ಬೋದ್ರಿ ಅಥವಾ ಚಿಕನ್ ಗ್ರೇವಿ ಆದ್ರೂ ತಿನ್ಬೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ರಿ ಫ್ರೆಂಡ್ಸ್. ಹಾಗೇನೆ ನೋಡ್ರಿ ಫ್ರೆಂಡ್ಸ್, ನಾನು ಇವತ್ತು ಡಿಫ್ರೆಂಟ್ ಆಗಿ ಯಾವ ರೀತಿ ದಮ್ ಮಾಡೋದು ಅಂತ ತೋರಿಸ್ಕೊಟ್ಟೇನೆ ನೋಡ್ರಿ. ಇದು ನೋಡ್ರಿ ಈಸಿಯಾಗಿ ದಮ್ ಮಾಡೋದು ನೋಡ್ರಿ ಫ್ರೆಂಡ್ಸ್, ಬೇರೆ ಬಿರಿಯಾನಿಕ್ಕಿಂತ ಇದನ್ನ ಇಷ್ಟು ಈಸಿಯಾಗಿ ದಮ್ ಮಾಡೋದನ್ನ ತೋರಿಸ್ಕೊಟ್ಟೆ ನೋಡ್ರಿ. ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಲೇಬೇಕಾದಂತಹ ರೆಸಿಪಿ ನೋಡ್ರಿ ಇದು. ನಾನ್ ಮಾಡಿ ಚಿಕನ್ ಟಿಕ್ಕಾ ಬಿರಿಯಾನಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಅದೇ ಥರ ಇಂಥ ಒಳ್ಳೆ ಒಳ್ಳೆ ರೆಸಿಪಿನ ನೋಡೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.